ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಿಮ್ಮ ಪ್ರೀತಿಯ ಕನ್ನಡಿಗ ಪ್ರಜು ಮಾಡುವ ನಮಸ್ಕಾರಗಳು. ಹಾಗೆ ಕಾಲೋನಿ ಪ್ರಜು ಗೇಮಿಂಗ್ಗೆ ಸುಸ್ವಾಗತ ಕೊಡ್ತಾ ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಲೋನ್ ವಾಲ್ಫ್ ಮೋಡ್ ಆಡ್ತಾ ಇದ್ದೀನಿ. ಆ್ಯಂಡ್ ನಾನು ತೊಗೊಂಡಿದ್ದೀನಿ ಇವಾಗ ಡೆಸರ್ಟಿಗಲ್ಲು, ಫಸ್ಟ್ ರೌಂಡ್ ಸ್ಟಾರ್ಟ್ ಆಗೈತೆ. ಹಾಗೆ ಮುಂದೆ ಬಂದೆ, ಇಲ್ಲಿ ಎನಿಮಿ ಕಾಣಿಸ್ಕೊಂಡ ಡ್ಯಾಮೇಜ್ಗಳು ಟ್ರೈ ಮಾಡ್ತಿದ್ದೀನಿ, ಬಟ್ ಇಲ್ಲಿ ಡ್ಯಾಮೇಜ್ ಆಗ್ತಿಲ್ಲ. ಇಲ್ಲಿ ಸ್ಕ್ವೇರ್ ಬೇರೆ ಬಿಟ್ಬಿಟ್ಟ, ಗ್ಲೂವಲ್ ಹೊಡೆದಾಕ್ಬಿಟ್ಟ. ಎನಿಮಿ ಮಾತ್ರ ಒಂದು ಕಡೆ ಅಂತೂ ನಿಂತ್ಕೊಳ್ತಿಲ್ಲ, ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಒಳ್ಳೆ ಇಲಿ ಮರಿ ಓಡಾಡ್ತಲ್ಲ, ಹಂಗೆ ಓಡಾಡ್ತವನೆ. ಅವನು ಹೊಡಿತಿಲ್ಲ, ನನಗೂ ಹೊಡೆಯೋಕೆ ಬಿಡ್ತಾಯಿಲ್ಲ. ಇಲ್ಲಿ ಒಳ್ಳೆ ಡ್ಯಾಮೇಜ್ ಕೊಟ್ಟೆ, 32. ಇಲ್ಲಿ ಮತ್ತೆ ಫೈರ್ ಮಾಡದೆ ಒಂದು ಗ್ಲೂವಲ್ ಹಾಕೊಂಡು ಕವರ್ ತೊಗೊಂಡೆ. ಅವನಂತೂ ಇಲಿ ಮರಿ ಓಡಾಡ್ದಂಗೆ ಓಡಾಡ್ತವನೆ, ಕೈಯಲ್ಲೆಲ್ಲ ಗುದ್ದಾಕ್ ಬರ್ತವನೆ. ಕೆಳಗಡೆ ಬಾರೋ ಅಂತಮ್ಮ, ಕೆಳಗಡೆ ಬಾರೋ. ಕೆಳಗಡೆ ಬಂದ ಇಲ್ಲಿ, ಇಲ್ಲಿ ನಂದೇ ಅಂತೂ ಒನ್ ಟ್ಯಾಪು ಕನೆಕ್ಟ್ ಆಗ್ತಲ್ಲ ಎಡ್ಗೆ. ಅವನು ಸಹ ಒನ್ ಟ್ಯಾಪ್ ಹೊಡೆಯೋಕೆ ಟ್ರೈ ಮಾಡ್ತಿದ್ದಾನೆ, ಬಟ್ ಇಲ್ಲಿ ಅವನು ಸಹ ಒನ್ ಟ್ಯಾಪ್ ಬೀಳ್ತಿಲ್ಲ. ಇಲ್ಲೇ ಕಾಣಿಸ್ಕೊಂಡ ಒಳ್ಳೆ ಡ್ಯಾಮೇಜ್ ಕೊಟ್ಟ ಗೈಸ್. ಇಲ್ಲಿ ಅಂತಮ್ಮ ನಿನ್ನ ಕತೆ ಮುಗೀತಿ ಬಿಡೋ, ತಗೊಳ್ಳೋ. ಇಲ್ಲಿ ಚೀನ್ವಿಯಾಗಿ ಬಿತ್ತು ಗೈಸ್. ಇಲ್ಲಿ ಹೆಡ್ ಶಾಟ್ ಮಾತ್ರ ಅನ್ಎಕ್ಸ್ಪೆಕ್ಟೆಡು, ಫುಲ್ಲು ಶಾಕ್ ಆಗಿಬಿಟ್ಟಿರ್ತಾನೆ. ಇವಾಗ ಫಸ್ಟ್ ರೌಂಡ್ನ ವಿಕ್ಟ್ರಿ ಮಾಡ್ಕೊಂಡು ಇವಾಗ ಸೆಕೆಂಡ್ ರೌಂಡ್ ಕಡೆ ಬಂದಿದ್ದೀವಿ, ನೋಡೋಣ ಈ ರೌಂಡ್ ಏನಾಗುತ್ತೆ ಅಂತ. ಅದೇ ರೀತಿ ಹೆಡ್ ಶಾಟ್ ಬೀಳುತ್ತೋ ಇಲ್ಲ ನಾನೀಗ ಅವ್ನು ಹೊಡಿತಾನೋ ಒಂದೂ ಗೊತ್ತಿಲ್ಲ, ನೋಡೋಣ ಏನಾಗುತ್ತೆ ಅಂತ. ಆ್ಯಂಡ್ ಇಲ್ಲಿ ಮೇಲ್ಗಡೆ ಕಾಣಿಸ್ಕೊಂಡ, ಫೈರ್ ಮಾಡಿಬಿಟ್ಟು ಗ್ಲೂವಲ್ ಹಾಕೊಂಡು ಕವರ್ ತೊಗೊಂಡೆ. ಇಲ್ಲಿ ಕೆಳಗಡೆ ಜಂಪ್ ಮಾಡ್ಕೊಂಡು ಬಂದ, ತಪ್ಪು ಮಾಡ್ಬಿಟ್ಟೆ ಅಪ್ಪಾಜಿ. ಕೆಳಗಡೆ ಜಂಪ್ ಮಾಡಿ ಇಲ್ಲಿ ಚೀಂಜಿಯಾಗಿ ಬಿತ್ತು ಗೈಸ್. ಇಲ್ಲಿ ಹೆಡ್ ಶಾಟ್ ಮಾತ್ರ. ಇವಾಗ ನಾವು ಸೆಕೆಂಡ್ ರೌಂಡ್ನ ವಿಕ್ಟ್ರಿ ಮಾಡ್ಕೊಂಡು ಇವಾಗ 3ನೇ ರೌಂಡ್ ಕಡೆ ಬಂದಿದ್ವಿ. 3ನೇ ರೌಂಡ್ ಎನಿಮಿ ತೊಗೊಂಡವನೇ M1887. ನೋಡೋಣ ಈ ರೌಂಡ್ ಯಾರು ಹೊಡಿತಾರೆ ಅಂತ. M1887 ಒನ್ ಟ್ಯಾಪ್ ಹೊಡೆಯೋ ಟ್ರೈ ಮಾಡ್ತೀನಿ. ಅವನು ಸಹ ಒನ್ ಟ್ಯಾಪ್ ಹೊಡೆಯೋಕ್ಕೋಸ್ಕರ ಹರ ಸಾಹಸ ಮಾಡ್ತವನೆ, ಬಟ್ ಇಲ್ಲಿ ಒಂದು ಒನ್ ಟ್ಯಾಪ್ ಬೀಳ್ತಲಿಲ್ಲ. ಆ್ಯಂಡ್ ಗೈಸ್, ಇದೇ ಗ್ಯಾಪಲ್ಲಿ ನಿಮ್ಮ ಹತ್ರ ಒಂದು ನನ್ನ ಸಣ್ಣ ರಿಕ್ವೆಸ್ಟ್ ಇದೆ. ಅದೇನೆಂದರೆ ವಿಡಿಯೋ ಕೆಳಗಡೆ ಕಾಣಿಸ್ತಾರೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು, ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲಲ್ಲಿ ಆಲ್ ಅಂತ ಬರುತ್ತೆ, ಅದಕ್ಕೆ ಸೆಟ್ ಮಾಡ್ಕೊಳ್ಳಿ. ಏನಕ್ಕಂದರೆ ನಾನು ಯಾವಾಗಲೂ ಇದೇ ರೀತಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಆ ವಿಡಿಯೋಸ್ ನಿಮಗೆ ಮೊದಲು ಬರಬೇಕಂದ್ರೆ ಬೆಲ್ಲನ್ನು ಆಲ್ಗೆ ಸೆಟ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಚೆನ್ನಾಗಿದ್ದರೆ ಒಂದು ಲೈಕ್ ಮಾಡಿ, ಇನ್ನೂ ಚೆನ್ನಾಗಿರೋ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಓಕೆನಾ. ಇಲ್ಲಿ ಒಳ್ಳೆ ಡ್ಯಾಮೇಜ್ ಕೊಟ್ಟ ಮಾತ್ರ, ಇವಾಗ ಈಲ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲೇ ಮುಂದೆ ಕಾಣಿಸ್ಕೊಟ್ಟ, ನಾನು ಒಂದು ಒಳ್ಳೆ ಡ್ಯಾಮೇಜ್ ಕೊಟ್ಟೆ, ಕವರ್ ತೊಗೊಂಡು ಸೈಡಿಗೆ ಓಡಾಗ್ಬಿಟ್ಟ. ಮತ್ತೆ ಮುಂದೆ ಕಾಣಿಸ್ಕೊಂಡ, ನಾನು ಡ್ಯಾಮೇಜ್ ಕೊಟ್ಟೆ, ಅವನು ಡ್ಯಾಮೇಜ್ ಕೊಟ್ಟ, ಒಂದು ಮೆಡಿಕಿಟ್ ಹಾಕೊಂಡು ಡೀಲ್ ಆಗ್ಬೇಡ ಅಂತ ಬಂದೆ, ಬಟ್ ಇಲ್ಲಿ ಕವರ್ ಬಿಟ್ಟು ಬಂದ, ಹೊಡೆಯೋಣ ಅಂತ ಓದಿ ನನಗೆ ಹೊಡೆದ್ಬಿಟ್ಟ. ಅಂತಿಂತ ಗೈಸ್, ಇಲ್ಲಿ 3ನೇ ರೌಂಡ್ನ ಎನಿಮಿನೇ ವಿಕ್ಟ್ರಿ ಮಾಡ್ಕೊಂಡ, ಇವಾಗ 4ನೇ ರೌಂಡ್ ಕಡೆ ಬಂದೆ. ಇಲ್ಲಿ ಒಳ್ಳೆ ಡ್ಯಾಮೇಜ್ ಕೊಟ್ಟ ಗೈಸ್. ಇಲ್ಲಿ ಬಂದ ತಕ್ಷಣ ಒಳ್ಳೆ ಡ್ಯಾಮೇಜ್ ಕೊಟ್ಟ ಮಾತ್ರ, ಹೆಲ್ಮೆಟ್ ಸ್ವಲ್ಪ ಡ್ಯಾಮೇಜ್ ಮಾಡ್ದ. ಇಲ್ಲೇ ಮುಂದೆ ಕಾಣಿಸ್ಕೊಂಡ ಒಳ್ಳೆ ಡ್ಯಾಮೇಜ್ ಕೊಟ್ಟೆ ಗೈಸ್. ಇಲ್ಲಿ ಹೆಲ್ಮೆಟ್ ಎಗ್ರೋ ಹೋಗ್ಬಿಡ್ತಾ ಒಂದೇ ಅಂತೂ. ಇಲ್ಲಿ ಇನ್ನೊಂದೇ ಒಂದು ಬುಲೆಟ್ ಇದೆ ಅನಿಷ್ಟೇ, ತಗೊಳ್ಳೋ. ಇಲ್ಲಿ ಬಾಡಿಲಿ ಹೋಗ್ಬಿಟ್ಟ, ಏನು ಮಾಡೋಕ್ಕಾಗಲ್ಲ. ಇವಾಗ 4ನೇ ರೌಂಡ್ನ ನಾವು ವಿಕ್ಟ್ರಿ ಮಾಡ್ಕೊಂಡು ಇವಾಗ 5ನೇ ರೌಂಡ್ ಕಡೆ UMP ತಗೊಂಡಿದ್ದೀನಿ. ಇಲ್ಲಿ ಒಳ್ಳೆ ಡ್ಯಾಮೇಜ್ ಕೊಟ್ಟೆ, ನನಗಂತೂ ಚಿಂದಿಯಾಗಿ ಹೊಡೆದ ಗೈಸ್. ಇಲ್ಲಿ ಮಾತ್ರ UMPಲ್ಲಿ ಒಂದು ಸೆಕೆಂಡಿಗೆ ಹೊಡೆದು ಮುಗಿಸ್ಬಿಟ್ಟ. ಇವಾಗ ನಾವು ಎಷ್ಟನೇ ರೌಂಡ್ ಅಂದರೆ 6ನೇ ರೌಂಡ್ ಕಡೆ ಬಂದಿದ್ದೀವಿ. ಇಲ್ಲೇ ಮುಂದೆ ಕಾಣಿಸ್ಕೊಂಡ ತಗೊಳ್ಳೋ, ಇಲ್ಲಿ ಚಿಂದಿಯಾಗಿ ಬಿತ್ತು ಗೈಸ್. ಇಲ್ಲಿ ಹೆಡ್ ಶಾಟ್ ಮಾತ್ರ UMPಲ್ಲಿ ಫುಲ್ಲು ರೆಡ್ ನಂಬರು. ಇವಾಗ ನಾವು 6ನೇ ರೌಂಡ್ನ ವಿಕ್ಟ್ರಿ ಮಾಡ್ಕೊಂಡು ಇವಾಗ 7ನೇ ರೌಂಡ್ ಕಡೆ ಬಂದಿದ್ವಿ. ಅವ್ನು ತಗೊಂಡಿದ್ದಾನೆ SVD. ನೋಡೋಣ SVD ಒಂಟೆ ಕೂಡ ಟ್ರೈ ಮಾಡ್ತೀನಿ. ಇಲ್ಲೇ ಮುಂದೆ ಕಾಣಿಸ್ಕೊಂಡ ತಗೊಳ್ಳೋ, ಇಲ್ಲಿ ಮಿಸ್ ಫೈರ್ ಆಯಿತು, ಗ್ಲೂವಲ್ ಹಾಕೊಂಡು ಕವರ್ ತೊಗೊಂಡು ಹೋಗ್ತಾ ಇದ್ದೀನಿ. ಅವನು ಅಲ್ಲೇ ಜಂಪ್ ಮಾಡ್ತಾವನೆ, ಕೋತಿತರವ. ಇಲ್ಲೇ ಮುಂದೆ ಕಾಣಿಸ್ಕೊಂಡ ಮತ್ತೆ ಮಿಸ್ ಫೈರ್ ಆಯಿತು, ಒಳ್ಳೆ ಡ್ಯಾಮೇಜ್ ಕೊಟ್ಟ ಗೈಸ್. ಇಲ್ಲಿ ಚಿಂದಿಯಾಗಿ ಬಿತ್ತು ಗೈಸ್. ಇಲ್ಲಿ ಹೆಡ್ ಶಾಟ್ ಮಾತ್ರ SVDಲ್ಲಿ. ಅಂತೂ ಇಂತೂ ಗೈಸ್, ಇಲ್ಲಿ ಫೈನಲಿ ಭುಯ ಆಯಿತು. ವಿಡಿಯೋನ ಯಾರು ಸಹ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ, ವಿಡಿಯೋ ಇನ್ನೂ ಸಹ ಕಂಟಿನ್ಯೂ ಆಗುತ್ತೆ. ಇದೇ ಗ್ಯಾಪಲ್ಲಿ ಇನ್ಯಾರು ವಿಡಿಯೋಗೆ ಲೈಕ್ ಮಾಡಿಲ್ಲ, ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಇವಾಗ 2ನೇ ವಿಡಿಯೋ ಕಡೆ ಬಂದಿದ್ವಿ. ಈ ವಿಡಿಯೋದಲ್ಲೂ ಸಹ ಫಸ್ಟ್ ರೌಂಡ್ ಡೆಸರ್ಟಿಗಲ್ ತೊಗೊಂಡಿದ್ದೀನಿ. ಹುಡುಗಿ ಒಳ್ಳೆ ಡ್ಯಾಮೇಜ್ ಕೊಟ್ಟಲು ಮಾತ್ರ, ಗ್ಲೂವಲ್ ಹಾಕೊಂಡು ಕವರ್ ತೊಗೊಂಡೆ, ಅವಳಿಗೂ ಡ್ಯಾಮೇಜ್ ಕೊಟ್ಬಿಟ್ಟು. ಇಲ್ಲೇ ಮುಂದೆ ಕಾಣಿಸ್ಕೊಂಡು ಇಲ್ಲಿ ಚೀಂಜಿಯಾಗಿ ಬಿತ್ತು ಗೈಸ್. ಇಲ್ಲಿ ಹೆಡ್ ಶಾಟ್ ಮಾತ್ರ ಹೆಂಗೆ ಬಿತ್ತು ಅಂದರೆ ನನಗೆ ಗೊತ್ತಾಗಲಿಲ್ಲ ಅದು ಹೆಂಗೆ ಬಿತ್ತು ಅಂತ. ಇವಾಗ 2ನೇ ರೌಂಡ್ ಕಡೆ ಬಂದಿದ್ವಿ, ಸೇಮ್ ಜಾಗ ಸೇಮ್ ಪ್ಲೇಸು. ಅವಳು ಫೈರ್ ಮಾಡ್ತಾವಳೆ, ನಾನು ಫೈರ್ ಮಾಡ್ತೇನೆ, ಅವಳು ಡ್ಯಾಮೇಜ್ ಕೊಡ್ತಾವಳೆ, ನಾನಂತೂ ಡ್ಯಾಮೇಜ್ ಕೊಡ್ತಾಳೆ. ಅವಳಿಗಂತೂ ಹೊಡೆದ್ರೆ ಒನ್ ಟ್ಯಾಪ್ ಹೊಡಿಬೇಕು ಅಂತ ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಅವಳಂತೂ ಬಾಡಿಗೆ ಹೊಡಿತಾವಳು ಅವಾಗಲಿಂದ. ಹೋಗ್ಬಿಟ್ಟು ಸ್ವಲ್ಪ ಮೆಡಿಕಿಟ್ ಹಾಕೊಂಡು ಡೀಲ್ ಆಗ್ಬಿಡೋಣ, ಫುಲ್ಲು ಡ್ಯಾಮೇಜ್ ಕೊಟ್ಬಿಟ್ಲು ಮಾತ್ರ. ಆ್ಯಂಡ್ ಇಲ್ಲಿ ಈಲಾಗಾಯಿತು. ಇವಾಗ ಇಲ್ಲೇ ಕಾಣಿಸ್ಕೊಂಡು ಅಕ್ಕ ಬಾಡಿ ಹೊಡಿ ಬಡ ಕಣೆ ಹೊಡೆದ್ರೆ ಎಡ್ಡೆ ಹೊಡೆಯೇ. ಇವಳು ನಾನು ಹೇಳೋ ಮಾತು ಕೇಳೋ ಥರ ಕಾಣಿಸ್ತಿಲ್ಲ, ನೀನು ಯಾವ ದೊಣ್ಣೆ ನಾಯಕನು ಹೇಳೋದಕ್ಕೆ ಅಂತ ಬಾಡಿಗೆ ಹೊಡಿತಾವಳೆ. ಏನು ಮಾಡೋಕ್ಕಾಗಲ್ಲ, ನಾನು ಬಾಡಿಗೆ ಹೊಡೆದೆ, 71 ಡ್ಯಾಮೇಜ್ ಕೊಟ್ಟೆ. ಇಲ್ಲಿ ಚೀಂದಿಯಾಗಿ ಬಿತ್ತು ಗೈಸ್. ಇಲ್ಲಿ ಹೆಡ್ ಶಾಟ್ ಮಾತ್ರ, ಈ ರೌಂಡ್ ಅವಳದೇ ಆಗುತ್ತೆ ಅಂದ್ಕೊಂಡೆ, ಬಟ್ ಇಲ್ಲಿ ನಾವೇ ಹೊಡೆದ್ಬಿಟ್ವಿ. ಇವಾಗ 3ನೇ ರೌಂಡ್ ಕಡೆ ಬಂದಿದ್ವಿ. M1887 ಒಳ್ಳೆ ಡ್ಯಾಮೇಜ್ ಕೊಟ್ಟು ಮಾತ್ರ. ಆ್ಯಂಡ್ ಇಲ್ಲಿ ನಾನು ಡ್ಯಾಮೇಜ್ ಕೊಟ್ಟು ಟ್ರೈ ಮಾಡ್ತಿದ್ದೀನಿ, ಬಟ್ ಇಲ್ಲಿ ಕನೆಕ್ಟ್ ಆಗ್ತಿಲ್ಲ ಏಮು, ಎಲ್ಲ ಏರಲ್ಲೇ ಹೋಗ್ತೈತೆ ಬುಲೆಟ್ಸ್ ಎಲ್ಲ. ಆ್ಯಂಡ್ ಇಲ್ಲಿ ಮತ್ತೆ ಒಳ್ಳೆ ಡ್ಯಾಮೇಜ್ ಕೊಟ್ಟಲು, ಹೋಗ್ಬಿಟ್ಟು ಮೆಡಿಕಿಟ್ ಹಾಕೊಂಡು ಡೀಲ್ ಆಗ್ಬೋಣ. ಒಂದು ಬೇಗ ಒಂದು ಮೆಡಿಕಿಟ್ ಹಾಕೊಂಡು ಡೀಲ್ ಆಗೋಣ ಅಂದರೆ, ಇಲ್ಲೇ ಹಿಂದೆನೇ ಬೆನ್ನು ಎತ್ತಿದ್ದು ಬೇತಾಳ ಥರ ಓಡಿ ಓಡಿ ಬರ್ತಾವಳೆ. ಇಲ್ಲಿ ಕುತ್ಕೊಂಡು ಮೆಡಿಕಿಟ್ ಹಾಕೊಂಡು ಡೀಲ್ ಆಗ್ಬಿಡ್ತೀನಿ. ಅಕ್ಕ ಮತ್ತೆ ಹಿಂದೆನೇ ಬಂದು, ಅಕ್ಕ ತಡೆಯ ನಿನಗೈತೆ, ತಗೊಳ್ಳಿ. ಇಲ್ಲಿ ಚೀಂದಿಯಾಗಿ ಬಿತ್ತು ಗೈಸ್. ಇಲ್ಲಿ ಹೆಡ್ ಶಾಟ್ ಮಾತ್ರ M1887. ಇವಾಗ ನಾವು 3ನೇ ರೌಂಡ್ನ ವಿಕ್ಟ್ರಿ ಮಾಡ್ಕೊಂಡು ಇವಾಗ 4ನೇ ರೌಂಡ್ ಕಡೆ ಬಂದು
ಏನು ಮಾಡೋಕ್ಕಾಗಲ್ಲ. ಇವಾಗ ನಾವು ನಾಲ್ಕನೇ ರೌಂಡ್ನ ವಿಕ್ಟ್ರಿ ಮಾಡ್ಕೊಂಡು ಇವಾಗ ಐದನೇ ರೌಂಡ್ ಕಡೆ ಬಂದಿದ್ವಿ. ಐದನೇ ರೌಂಡ್ ಈ ಮೋಡ್ ಚಟುವಟಿಕೆ ಟ್ರೈ ಮಾಡ್ತೀನಿ ನೋಡೋಣ ಬೀಳುತ್ತಂತ. ಅವಳಂತೂ ನನಗೆ ಸಖತ್ತಾಗಿ ಡ್ಯಾಮೇಜ್ ಕೊಟ್ಟಲು, ಹೆಲ್ಮೆಟ್ನೇ ಫುಲ್ ಡ್ಯಾಮೇಜ್ ಮಾಡಾಕ್ಬಿಟ್ಲು. ಒಂದು ಗುಲಾಲ್ ಹಾಕೊಂಡು ಕವರ್ ತೊಗೊಂಡು ಮೆಡಿಕೇಟ್ ಹಾಕೊಂಡು ಇಲ್ಲ ಆಯಿತು. ಮತ್ತೆ ಇಲ್ಲಿ ರಶ್ ಮಾಡ್ಕೊಂಡು ಬರ್ತಾವಳೆ, ಮತ್ತೆ ಒಳ್ಳೆ ಡ್ಯಾಮೇಜ್ ಕೊಟ್ಟಲು. ಅವಳಿಗೂ ಒಳ್ಳೆ ಡ್ಯಾಮೇಜ್ ಕೊಟ್ಟೆ, ಸ್ವಲ್ಪ ಓಡೋಕೆ ಬಿಡೋಣ. ಓಡಿ ಮಗ ಅಂತ ಓಡ್ ಬಂದೆ, ಅವಳು ಹಿಂದೆನೇ ಬಂದ್ಬಿಟ್ಟು ಇಲ್ಲಿ ಮೆಡಿಕೇಟ್ ಹಾಕೊಳ್ಳೋಣ ಅಂತ ಬಂದೆ. ಇಲ್ಲೇ ಕುತ್ಕೊಂಡು ಮೆಡಿಕೇಟ್ ಹಾಕೊಂಡ್ಬಿಡ್ತೀನಿ ಮೊದಲು ಒಂದೆಲ್ಲಾರ. ಒಂದು ಮೆಡಿಕೇಟ್ ಹಾಕೊಂಡು ಡೀಲ್ ಆಗ್ಬಿಡೋಣ. ಅವಳು ಯಾಕೋ ನನ್ನ ಬಿಡೋ ಥರ ಕಾಣಿಸ್ತಿಲ್ಲ, ಇಲ್ಲೇ ಬಂದು ನನ್ನ ನೋಡಿಲ್ಲ ಹಂಗೆ ಓಡೋಗ್ಬಿಟ್ಟು. ಎಲ್ಲಿದೆಯಾಕ ಇಲ್ಲೇ ಮುಂದೆ ಕಾಣಿಸ್ಕೊಂಡ್ಲು, ಹಿಂದೆ ನೋಡಕ್ಕ ಇಲ್ಲಿ ಮತ್ತೆ ಒಳ್ಳೆ ಡ್ಯಾಮೇಜ್ ಕೊಟ್ಟು. ಇವಳನ್ನ ಜಾಸ್ತಿ ವಸ್ತು ಕಾಯಿಸೋದು ಬೇಡ, ಬೇಗ ಮುಗಿಸಾಕೋಣ. ಇಲ್ಲಿ ಓಪಿಯಾಗಿ ಬಿತ್ತು ಗೈಸ್, ಇಲ್ಲಿ ಹೆಡ್ ಶಾಟ್ ಮಾತ್ರ ಫುಲ್ಲು ರೆಡ್ ನಂಬರು. ಅಂತಿಂತ ಗೈಸ್ ಇಲ್ಲಿ ಫೈನಲಿ ಬುಯ್ಯ ಆಯಿತು. ನಿಮಗೇನಾದ್ರು ವೀಡಿಯೋ ಇಷ್ಟ ಆಗಿದ್ರೆ ವೀಡಿಯೋಗೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಚೆನ್ನಾಗಿದ್ದಾರೆ ಹೊಸ್ದಾಗಿ ಬಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಆಲ್ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಬಾಯ್ ಬಾಯ್ ಗೈಸ್, ನೆಕ್ಸ್ಟ್ ವೀಡಿಯೋ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.